ನಿಮ್ಮ ಹತ್ರ ಒಂದು ಮೋಟರ್ ಸೈಕಲ್ ಇದ್ದು ಅದನ್ನ ನೀವು ಹಲವಾರು ರೀತಿ ಕಸ್ಟಮೈಸೇಷನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಎಸ್ಪೆಷಲಿ ನೀವು ಒಬ್ರು ರಾಯಲ್ ಎನ್ಫೀಲ್ಡ್ ಓನರ್ ಆಗಿದ್ರೆ ಆ ಆಸೆ ಇನ್ನ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದಕ್ಕೋಸ್ಕರ ರಾಯಲ್ ಎನ್ಫೀಲ್ಡ್ ಅವರು ತನ್ನದೇ ಆದ ಮೇಕ್ ಇಟ್ ಯುವರ್ಸ್ ಕಸ್ಟಮೈಸೇಷನ್ ಪ್ರೋಗ್ರಾಮ್ನ ಭಾರತದಲ್ಲಿ ಈಗ ಲಾಂಚ್ ಮಾಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ರ ಕನ್ನಡ ಡ್ರೈವ್ ಸ್ಪಾರ್ಕ್, ದಿಸ್ ಇಸ್ ಭಾರತ್ ವಾಚ್. ಅಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರುವುದು 2021 ಕ್ಲಾಸಿಕ್ 350 ಫಿಟೆಡ್ ವಿತ್ ಜೆನ್ಯೂನ್ ಮೋಟರ್ ಸೈಕಲ್ ಆಕ್ಸೆಸರೀಸ್. ಈ ಆಕ್ಸೆಸರೀಸ್ ಯಾವ ತರ ಇದೆ, ಇದರ ಪ್ರೈಸ್ ಏನು, ಮತ್ತೆ ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಈಗ ಈ ಮೋಟರ್ ಸೈಕಲ್ ಅಲ್ಲಿ ಇರುವ ಒಂದು ಆಕ್ಸೆಸರೀಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ನಿಮ್ ಮುಂದೆ ನೋಡ್ತಾ ಇರೋ ಮೋಟರ್ ಸೈಕಲ್ ಅಲ್ಲಿ ಒಟ್ಟು 11 ಆಕ್ಸೆಸರೀಸ್ ಇದೆ. ಫಸ್ಟ್ ಇಂದ ಶುರು ಮಾಡ್ತೀನಿ. ಮೊದಲನೇದಾಗಿ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಹೆಡ್ಲೈಟ್ ಮುಂದೆ ಇದನ್ನ ಒಂದು ಸಿಲ್ವರ್ ವೈಸರ್ ಅಂತ ಕರೀತಾರೆ, ಹೆಡ್ಲೈಟ್ ವೈಸರ್. ಅದು ಕೂಡ ಸ್ಟ್ಯಾಂಡರ್ಡ್ ಅಲ್ಲ, ಇದು ಆಕ್ಸೆಸರಿ ಒಂದು ತಗೊಳ್ಳೋದು. ಅದ್ರ ಜೊತೆಗೆ ನಿಮ್ಗೆ ಈ ವಿಂಡ್ಶೀಲ್ಡ್ ಏನಿದೆ ಅದು ಕೂಡ ಒಂದು ಆಕ್ಸೆಸರಿ. ಇದನ್ನ ಟೂರಿಂಗ್ ವೈಸರ್ ಅಂತ ಕರೀತಾರೆ. ಇದರಲ್ಲಿ ಅರೌಂಡ್ 5 mm to 7 mm ಆಫ್ ಅಡ್ಜಸ್ಟ್ಮೆಂಟ್ ಇದೆ. ಅಲೆನ್ ಕೀ ಬೇಕಾಗುತ್ತೆ ನಿಮ್ಗೆ, ಅಲೆನ್ ಕೀನ ಜೊತೆಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಇದು ಕೂಡ ಒಂದು ಆಕ್ಸೆಸರಿ. ಮತ್ತೆ ಥರ್ಡ್, ಇಲ್ಲಿ ಏನು ನೋಡ್ತಾ ಇದ್ರ, ನೀವು ಸ್ವಲ್ಪ ಹಿಂದೆ ಬಂದಾಗ ಹ್ಯಾಂಡಲ್ ಬಾರ್ ಅಲ್ಲಿ ನಿಮ್ಗೆ ಟೂರಿಂಗ್ ಮಿರರ್ ಕಾಣುತ್ತೆ. ಸೊ ಇದು 2-piece ಕಾಂಪೊನೆಂಟ್. ಸೊ ನಿಮ್ಗೆ ಇಲ್ಲಿ ಕೂಡ ಒಂದು ಪೀಸ್ ಬರುತ್ತೆ, ಅದ್ರ ಜೊತೆಗೆ ಇಲ್ಲಿ ಬೋಲ್ಟ್ ಮಾಡಿ ನಿಮ್ಗೆ ಇಲ್ಲೊಂದು ಪೌಡರ್ ಕೋಟೆಡ್ ಹ್ಯಾಂಡಲ್ ಏನಿದೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಎಸ್, ಇದೊಂದು ಪೌಡರ್ ಕೋಟೆಡ್ ಮಿರರ್. ಜೊತೆಗೆ ನಿಮ್ಗೆ ಮಿರರ್ ಏನಿದೆ ಅದು ಸ್ಮೋಕ್ಡ್ ಮಿರರ್. ಸೊ ನಿಮ್ಗೆ ರಾತ್ರಿ ಓಡಿಸ್ತಿರ್ಬೇಕಾದ್ರೆ ಹೈ ಬೀಮ್ ಅದೆಲ್ಲ ತುಂಬ ಕಣ್ಣು ಹೊಡೆಯಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಬಟ್ ಇದರ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂತಂದ್ರೆ, ಇದರ ಬೆಲೆ 6,500 rupees. ಎಸ್, ಇದು ರೇರ್ ವ್ಯೂ ಮಿರರ್, 6,500 rupees. ಮತ್ತೆ ಫೋರ್ತ್ ಆಕ್ಸೆಸರಿಗೆ ಬರೋಣ, ಅದು ಈ ಮೋಟರ್ ಸೈಕಲ್ ಅಲ್ಲಿ ಇರುವ ಕ್ರಾಶ್ ಗಾರ್ಡ್. ಸೊ ಕ್ರಾಶ್ ಗಾರ್ಡ್ ಕೂಡ ಸ್ಟಾಕ್ ಮೋಟರ್ ಸೈಕಲ್ ಅಲ್ಲಿ ಬರಲ್ಲ, ನೀವು ಆಡ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಹಲವಾರು ಡಿಸೈನ್ ಗಳಿದೆ. ಈ ಮೋಟರ್ ಸೈಕಲ್ ಅಲ್ಲಿ ಆಕ್ಟಗನಲ್ ಕ್ರಾಶ್ ಗಾರ್ಡ್ ನ ಹೊಂದಿದೆ. ಅದ್ರ ಜೊತೆಗೆ ನೀವು ಕೆಳಗಡೆ ಇಂಜಿನ್ ಕೆಳಗಡೆ ಏನು ನೋಡ್ತಾ ಇದ್ರಾ, ಅಲ್ಲೂ ಕೂಡ ಒಂದು ಸಮ್ ಕಾರ್ಡ್ ಇದೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ಸಮ್ ಕಾರ್ಡ್ದು ಅಂತಂದ್ರೆ, ನಾನು ನೋಡಿರೋದ್ರಲ್ಲಿ ಒಂದು ವೆಲ್ ರೌಂಡೆಡ್ ಸಮ್ ಕಾರ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇದರ ಇಂಜಿನ್ ಪೂರ್ತಿ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಒಂದು ಕೇಸಿಂಗ್ ಏನಿದೆ ಅದರಿಂದ ಫುಟ್ ಪ್ಯಾಕ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ಒಂದು ವೆಲ್ ಪ್ರೊಟೆಕ್ಷನ್ ಕೊಡುತ್ತೆ ಇಂಜಿನ್ಗೆ ಕ್ರಾಶ್ ಟೈಮಲ್ಲೆಲ್ಲ, ಅಥವಾ ಆಫ್ ರೋಡ್ ಹೋಗ್ತಿರ್ಬೇಕಾದ್ರೆ ನೀವೇನೋ ಕೆಳಗಡೆ ಸಂಪ್ಗೆ ಹಿಟ್ ಆಗೋದೆಲ್ಲ ಕ್ರಾಶ್ ಆಗೋದೆಲ್ಲ ಆಗಲ್ಲ. ಸೊ ನೀವು ಕ್ಲಾಸಿಕ್ 350 ತೊಗೊಂಡ್ರೆ ಡೆಫಿನೆಟ್ಲಿ ಅದೊಂದು ಆಡ್ಆನ್ನ ನೀವು ಪರ್ಸನಲೈಸ್ ಮಾಡ್ಕೊಳ್ಳಿ. ವೆರಿ ಗುಡ್ ಆಕ್ಸೆಸರಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಹಿಂದೆ ಬಂದ್ರೆ ನೀವೇನು ನೋಡ್ತಾ ಇದ್ರ ಫುಟ್ ಪ್ಯಾಕ್, ಅದು ಕೂಡ ಒಂದು ಆಕ್ಸೆಸರಿ. ಅದೊಂದು ಟೂರಿಂಗ್ ಫುಟ್ ಪ್ಯಾಕ್. ಸೊ ಸ್ಟ್ಯಾಂಡರ್ಡ್ ಫುಟ್ ಪ್ಯಾಕ್ ಗಿಂತ ಸ್ವಲ್ಪ ಅಗ್ಲ ಇದೆ, ಮತ್ತೆ ರಬ್ಬರ್ ಪ್ಯಾಡಿಂಗ್ ಕೂಡ ಏನಿದೆ ಅದು ಕೂಡ ಅಗ್ಲ ಇದೆ. ಸೊ ನೀವು ಟೂರಿಂಗ್ ಹೋಗ್ತಿರ್ಬೇಕಾರೆ ಲಾಂಗ್ ಜರ್ನೀಸ್ ಅಲ್ಲಿ ಎಸ್ಪೆಷಲಿ ನೀವು ತುಂಬಾ ಗೇರ್ ಮೂವ್ಮೆಂಟ್ ಇಲ್ಲದೆ ಇದ್ದಾಗ ನೀಟಾಗಿ ರೆಸ್ಟ್ ಮಾಡಬಹುದು ನಿಮ್ ಫೀಟ್ ನ, ಜಾಸ್ತಿ ಕಂಫರ್ಟ್ ಗೆ ಆಡ್ ಆಗುತ್ತೆ ಇದು. ಬಟ್ ಏನಾಗುತ್ತೆ ಅಂತಂದ್ರೆ, ಇದೊಂದು ಸ್ವಲ್ಪ ಅಗ್ಲ ಇರೋದ್ರಿಂದ ಬ್ರೇಕಿಂಗ್ ಗೆ ಅಷ್ಟು ತೊಂದರೆ ಆಗದೆ ಇದ್ರು ಗೇರಿಂಗ್ ಗೆ ಸ್ವಲ್ಪ ನಿಮ್ಗೆ ಎರಡಕ್ಕೂ ಟೋ ಶಿಫ್ಟ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸ್ವಲ್ಪ ಸ್ಲಾಟ್ ಮಾಡೋದು ನಿಮ್ಮ ಕಾಲ್ನ ಕಷ್ಟ ಆಗುತ್ತೆ. ಸೊ ಅದರಿಂದ ನೀವು ಈ ಎರಡು ಗೇರ್ ಲಿವರ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಮೋಟರ್ ಸೈಕಲ್ ಅಲ್ಲಿ ಇರುವ 7ನೇ ಆಕ್ಸೆಸರಿ ಬಗ್ಗೆ ಹೇಳ್ತೀನಿ. ಇದು ಒಂದು ಇಂಪಾರ್ಟೆಂಟ್ ಆಕ್ಸೆಸರಿ ಈ ಮೋಟರ್ ಸೈಕಲ್ ಅಲ್ಲಿ ಇರೋದು. ರೈಡರ್ ಗೆ ಟೂರಿಂಗ್ ಸೀಟ್ ಕೊಟ್ಟಿದ್ದಾರೆ. ಸೊ ಈ ಸೀಟು ಹೇಗಿದೆ ಓಡಿಸೋ ಟೈಮಲ್ಲಿ ಅಂತಂದ್ಬಿಟ್ಟು ಸ್ವಲ್ಪ ವಿಡಿಯೋನಲ್ಲಿ ಮುಂದೆ ಹೇಳ್ತೀನಿ. ಬಟ್ ಈ ಸೀಟ್ನ ಫೀಚರ್ಸ್ ಬಗ್ಗೆ ಇವಾಗ ಹೇಳ್ತೀನಿ. ನಿಮಗೆ ಒಂದು ರಿಬ್ಡ್ ಪ್ಯಾಟರ್ನ್ ಸಿಗುತ್ತೆ ಈ ಸೀಟಲ್ಲಿ, ಮತ್ತೆ ಪೈಪಿಂಗ್ ಏನಿದೆ ಅದು ಕೂಡ ಒಂದು ಗ್ರೇ ಕಲರ್ ಪೈಪಿಂಗ್ ಸಿಗುತ್ತೆ. ಸ್ಟಿಚಿಂಗ್ ಕೂಡ ಕಾಂಟ್ರಾಸ್ಟಿಂಗ್ ಸ್ಟಿಚಿಂಗ್ ಇದೆ, ಮತ್ತೆ ಟೂರಿಂಗ್ ಅನ್ನೋ ಒಂದು ಬ್ಯಾಚ್ ಕೂಡ ನಿಮಗೆ ಈ ಸೈಡಲ್ಲಿ ನೋಡಕ್ಕೆ ಸಿಗುತ್ತೆ, ವಿಚ್ ಇಸ್ ಟೂರಿಂಗ್ ಸೀಟ್ ಅಂತ ಕರೀತಾರೆ ಇದನ್ನ ರಾಯಲ್ ಎನ್ಫೀಲ್ಡ್ ಅವರು. ಅದ್ರ ಜೊತೆಗೆ ಇಲ್ಲೇನು ನೀವು ಸ್ಪ್ರಿಂಗ್ ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಆಡ್ ಆನ್ ಆಕ್ಸೆಸರಿ. ಇದು ಸೀಟ್ ಜೊತೆ ಬರಲ್ಲ, ನೀವು ಅಡಿಷನಲ್ ಆಗಿ ತಗೊಳ್ಬೇಕಾಗುತ್ತೆ. ಒಂದು ಓವರ್ಆಲ್ ಸೀಟ್ ಜೊತೆ ಕೊಟ್ಟಿದ್ರೆ ಚೆನ್ನಾಗಿರ್ಬೋದಾಗಿತ್ತು. ಮತ್ತೆ ಇನ್ನ ಒಂದು ನೆಕ್ಸ್ಟ್ ಆಕ್ಸೆಸರಿಗೆ ಬರೋಣ. ಈ ಟೂರಿಂಗ್ ಸೀಟ್ ಏನ್ ನೋಡ್ತಾ ಇದ್ದಾರೆ, ಇದ್ರ ಜೊತೆಗೆ ಬರಲ್ಲ, ಒಂದು ಪ್ಯಾಕೇಜ್ ಆಗಿ ಬರಲ್ಲ, ಸಪರೇಟ್ ಆಗಿ ತಗೊಳ್ಬೇಕು. ಪಿಲಿಯನ್ ಸೀಟ್ ಏನಿರುತ್ತೆ ಅದು ಕೂಡ ಟೂರಿಂಗ್ ಸೀಟ್ ಆಗಿ ಬರುತ್ತೆ. ನೀವು ಜೊತೆ ರೈಡರ್ ಸೀಟ್ ಜೊತೆಗೆ ತಗೊಳ್ಬಹುದು, ಇಲ್ಲ ಬೇಡ ಅಂತಂದ್ರೆ ಸ್ಟಾಕ್ ಸೀಟ್ ಆಗಿ ಇಟ್ಕೊಳ್ಬಹುದು. ಎಸ್, ಇದರಲ್ಲೂ ರೈಡರ್ ಸೀಟ್ ತರನೇ ರಿಪ್ ಪ್ಯಾಟರ್ನ್ ಇದೆ, ಮತ್ತೆ ಸಿಲ್ವರ್ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಟೂರಿಂಗ್ ಅನ್ನೋ ಒಂದು ಟ್ಯಾಪ್ ಬ್ಯಾಚ್ ಕೂಡ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಸೊ ಇದು ಪಿಲಿಯನ್ ರೈಡರ್ ಸೀಟ್. ಇವಾಗ ನೆಕ್ಸ್ಟ್ 2 ಆಕ್ಸೆಸರೀಸ್ ಹೋಗೋಣ. ಅಲ್ಲಿ ಏನು ಅಂತಂದ್ರೆ, ಈ ಏನ್ ನೋಡ್ತಾ ಇದ್ರ ನೀವು ಬ್ಯಾಕ್ ರೆಸ್ಟ್, ಇದೊಂದು ಮೌಂಟಿಂಗ್ ಏನಿದೆ ಅದು ಸಪರೇಟ್ ಆಗಿ ತಗೊಳ್ಬೇಕು, ಮತ್ತೆ 11th ಆಕ್ಸೆಸರಿ ಇದರ ಪ್ಯಾಡ್, ಇದು ಸಪರೇಟ್ ಆಗಿ ತಗೊಳ್ಬೇಕು. ಸೊ ಒಟ್ಟಿಗೆ ಬರಲ್ಲ ಇದೆರಡೂ. ನೀವು ಬೈಕ್ ತಗೊಂತಿರ್ಬೇಕಾರೆ ವೆಬ್ಸೈಟ್ ಅಲ್ಲಿ ಹೋದಾಗ ಕಸ್ಟಮೈಸ್ ಮಾಡ್ಕೊಳ್ಬಹುದು, ಆಡ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲಾನು ಈ ಮೋಟರ್ ಸೈಕಲ್ ಅಲ್ಲಿ ಇರುವ ಒಂದು ಆಕ್ಸೆಸರೀಸ್. ಆದರೆ ಈ ಮೋಟರ್ ಸೈಕಲ್ಗಿನ್ನ ಇನ್ನ ಜಾಸ್ತಿ ಆಕ್ಸೆಸರೀಸ್ ರಾಯಲ್ ಎನ್ಫೀಲ್ಡ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದಂಗೆ ನಿಮ್ಗೆ ಕ್ರಾಶ್ ಗಾರ್ಡ್ ಏನಿದೆ ಅದು ಹಲವಾರು ತರ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ.
ಮತ್ತೆ ಸೀಟ್ ಕೂಡ ಲೋ ರೈಡರ್ ಸೀಟ್ ಅಂತ ಒಂದಿದೆ, ಅದು ಕೂಡ ನೀವು ತಗೊಂಡ್ಬೋದು. ಅಗೇನ್ ರೈಡರ್ ಅಂಡ್ ಪಿಲಿಯನ್ ಎರಡಕ್ಕೂ ಸಪರೇಟ್ ಆಗಿ ಬರುತ್ತೆ. ಮತ್ತೆ ಈ ಬೈಕ್ಗೆ ನೀವು ಅಲಾಯ್ ವೀಲ್ಸ್ ಆಡ್ ಮಾಡ್ಬೇಕು ಅಂದ್ರೆ ಅದು ಕೂಡ ರಾಯಲ್ ಎನ್ಫೀಲ್ಡ್ ಅವ್ರು ಕೊಡ್ತಾ ಇದಾರೆ, ಎರಡು ಡಿಸೈನ್ ಅಲ್ಲಿ ಕೂಡ ಸಿಗುತ್ತದು. ಸೊ ಇದೆಲ್ಲ ರಾಯಲ್ ಎನ್ಫೀಲ್ಡ್ ಅವರು ತಮ್ಮ ಮೇಕ್ ಇಟ್ ಯುವರ್ಸ್ ಪ್ರೋಗ್ರಾಮ್ ಏನಿದೆ, ಕಸ್ಟಮೈಸೇಷನ್ ಪ್ರೋಗ್ರಾಮ್, ಅದರಲ್ಲಿ ಆಫರ್ ಮಾಡ್ತಾ ಇರೋ ಒಂದು ಜೆನ್ಯೂನ್ ಮೋಟರ್ಸೈಕಲ್ ಆಕ್ಸೆಸರೀಸ್. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ನೀವು ಅಕಸ್ಮಾತ್ ಏನೋ ಕಸ್ಟಮೈಸ್ ಮಾಡ್ತಾ ಇರ್ಬೇಕಾದ್ರೆ ಹಲವಾರು ಕಡೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಆಕ್ಸೆಸರೀಸ್ನ. ಬಟ್ ರಾಯಲ್ ಎನ್ಫೀಲ್ಡ್ ಅವರು ತನ್ನ ಫ್ಯಾಕ್ಟ್ರಿಯಿಂದಾನೇ ಕಸ್ಟಮೈಸೇಷನ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾ ಇದ್ದಾರೆ. ಮತ್ತೆ ಈ ಆಕ್ಸೆಸರೀಸ್ಗೆಲ್ಲಾನು ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್ 2-3 ಇಯರ್ಸ್ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಗೆ ಆ್ಯಡ್ ಆಗುತ್ತೆ. ಬಟ್ ಇವಾಗ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ರಿವ್ಯೂನಲ್ಲಿ ಕೊಡ್ತೀನಿ. ಇವಾಗ ಏನೇನು ಕೇಳಿದ್ರಿ, ಆಕ್ಸೆಸರೀಸ್ 11 ಆಕ್ಸೆಸರೀಸು, ಇದರ ಕಂಪ್ಲೀಟ್ ಬೆಲೆ ಓವರ್ 30,000. ಎಸ್, ಓವರ್ 30,000 ರುಪೀಸ್ ಈ ಮೋಟರ್ಸೈಕಲಲ್ಲಿ ಆಕ್ಸೆಸರೀಸ್ ಇದೆ. ಈ ಹ್ಯಾಲ್ಸಿಯನ್ ಗ್ರೀನ್ ಏನು ನೋಡ್ತಾ ಇದ್ದೀರಾ ಮೋಟರ್ಸೈಕಲ್ಲು, ಇದು 1.93 lakh ಎಕ್ಸ್ ಶೋರೂಮ್ ಇಂಡಿಯಾ. ಅದ್ರ ಜೊತೆಗೆ ಆಕ್ಸೆಸರೀಸ್ನ 30,000 ಸೇರಿಸಿದಾಗ ಈ ಬೈಕ್ನ ಬೆಲೆ 2.23 lakh ಎಕ್ಸ್ ಶೋರೂಮ್ ಇಂಡಿಯಾ ಆಗಿ ಸಿಗುತ್ತೆ. ಸೊ ಅದರಿಂದ ಒಂದು ಪ್ರೈಸ್ ಫ್ಯಾಕ್ಟರ್ ಮತ್ತು ಇದನ್ನು ನೋಡಿದಾಗ ಎಸ್ ಸ್ವಲ್ಪ ಜಾಸ್ತಿ ಅನಿಸ್ಬೋದು. ಬಟ್ ನಾನಾಗಲೇ ಹೇಳ್ದಂಗೆ 2-3 ಇಯರ್ಸ್ ವಾರಂಟಿ ಸಿಗೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಮೋಟರ್ಸೈಕಲ್ನ ನೀವು ತೊಗೊಳ್ಬೇಕಂದ್ರೇ ವೆಬ್ಸೈಟಲ್ಲಿ ಬುಕ್ ಮಾಡಿದಾಗ ಮೇಕ್ ಇಟ್ ಯುವರ್ಸ್ ಓನ್ ಪ್ರೋಗ್ರಾಮಿಂದ ನೀವು ಈ ಎಲ್ಲ ಆಕ್ಸೆಸರಿನೂ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಮೋಟರ್ಸೈಕಲ್ನ ಯಾವಾಗ ಡೀಲರ್ಶಿಪ್ಪಿಂದ ಡೆಲಿವರ್ ಮಾಡ್ತಾರೋ ಅವಾಗ ಈ ಆಕ್ಸೆಸರೀಸ್ ಫಿಟ್ ಮಾಡಿ ಕೊಡ್ತಾರೆ. ನೀವೆಲ್ಲೂ ಹೋಗಬೇಕಾಗಿಲ್ಲ ಅಥವಾ ವಾಪಸ್ ಬರಬೇಕಾಗಿಲ್ಲ, ಎಲ್ಲ ನಿಮಗೆ ಮೋಟರ್ಸೈಕಲ್ ಜೊತೆಗೆ ನೀವು ಡೆಲಿವರಿ ತೊಗೊಳ್ಬೋದು. ಸೊ ಓವರಾಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಥವಾ ಓನರ್ಶಿಪ್ ಎಕ್ಸ್ಪೀರಿಯನ್ಸ್, ಅದಕ್ಕೆಲ್ಲ ತುಂಬ ಆ್ಯಡ್ ಆಗುತ್ತೆ ಇದು. ಸೊ ಇದು ಈ ಮೋಟರ್ಸೈಕಲಲ್ಲಿ ಇರುವ ಆಕ್ಸೆಸರೀಸ್. ಇವಾಗ ಓಡಿಸೋದಕ್ಕೆ ಹೇಗಿದೆ ಈ ಆಕ್ಸೆಸರೀಸ್ ಜೊತೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಈ ಮೋಟರ್ಸೈಕಲ್ನ ನಾವಾಗಲೇ ರಿವ್ಯೂ ಮಾಡಿದ್ದೀವಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಹೋಗ್ಬಿಟ್ಟು ನಾವು ರಿವ್ಯೂ ಮಾಡಿರುವ ಕಂಪ್ಲೀಟ್ ವಿಡಿಯೋನ ನೋಡ್ಬೋದು ನೀವು. ಸೊ ಈ ಒಂದು ಆಕ್ಸೆಸರೀಸ್ ಫಿಟೆಡ್ ಕ್ಲಾಸಿಕ್ 350 ನಾವು ಇವಾಗ ಓಡಿಸ್ತಾ ಇದ್ದೀವಿ. ಈ ವಿಡಿಯೋನಲ್ಲಿ ಈ ಆಕ್ಸೆಸರೀಸ್ಗಳು ಹೇಗೆ ಫಂಕ್ಷನ್ ಆಗುತ್ತೆ ಈ ಪರ್ಟಿಕ್ಯುಲರ್ ಮೋಟರ್ಸೈಕಲಲ್ಲಿ ಅನ್ನೋದನ್ನ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಒಂದು ವಿಂಡ್ಶೀಲ್ಡ್ ಏನಿದೆ ಅದರಿಂದ ಶುರು ಮಾಡೋಣ. ನಾನಾಗಲೇ ಹೇಳ್ದಂಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್, ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇವಾಗ ಏನು ವಿಂಡ್ಶೀಲ್ಡ್ ನೋಡ್ತಾ ಇದ್ದೀರೋ ಲೋಯೆಸ್ಟ್ ಸೆಟ್ಟಿಂಗಲ್ಲಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಎತ್ತರ ಮಾಡ್ಕೊಬೋದು. ಬಟ್ ಈ ಸೆಟ್ಟಿಂಗಲ್ಲಿ ನೀವು ಇವಾಗ ಕೂತಾಗ ನಿಮ್ಮ ವಿಂಡ್ ಬ್ಲಾಸ್ಟ್ ಏನಿದೆ, ನಿಮ್ಮ ಬಾಡಿ ಪೂರ್ತಿ ಏನು ವಿಂಡ್ ಬ್ಲಾಸ್ಟ್ ಬರ್ದಿರೋಂಗೆ ನೋಡ್ಕೊಳುತ್ತೆ. ಬಟ್ ನೀವು ಈ ಟೂರಿಂಗ್ ಸೀಟಿಂದ ನೀವು ಸ್ವಲ್ಪ ಮೇಲ್ಗಡೆ ಕೂರ್ತೀರಾ, ಅದರಿಂದ ನಿಮ್ಮ ಹೆಲ್ಮೆಟ್ಗೆ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಬರುತ್ತೆ. ಸೊ ಅದರಿಂದ ಇನ್ನೊಂದು ಸ್ವಲ್ಪ ಹೈ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಬೋದು. ಬಟ್ ಸ್ಟಿಲ್ ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ, ಸ್ವಲ್ಪ ನಿಮಗೆ ವಿಂಡ್ ಬ್ಲಾಸ್ಟ್ ನಿಮ್ಮ ಹೆಲ್ಮೆಟ್ಗೆ ಬಂದೇ ಬರುತ್ತೆ. ಸೊ ಇದು ಒಂದು ವಿಂಡ್ಶೀಲ್ಡ್ ಬಗ್ಗೆ ಆಯಿತು. ಇವಾಗ ಸ್ವಲ್ಪ ಹಿಂದೆ ಬಂದರೆ ಈ ಟೂರಿಂಗ್ ಮಿರರ್ ಬಗ್ಗೆ ಮಾತಾಡೋಣ. ಸೊ ಈ ಟೂರಿಂಗ್ ಮಿರರ್ ಏನಿದೆ, ಡೆಫಿನೆಟ್ಲಿ ಒಂದು ವೆಲ್ ಮೇಡ್ ಟೂರಿಂಗ್ ಮಿರರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ಮಾಡ್ಕೊಬೋದು ಇಲ್ಲಿರೋ ಒಂದು ನಟ್ ಅಡ್ಜಸ್ಟ್ ಮಾಡಿಕೊಂಡು. ಸೊ ಹಾಗೇ ನೀವು ಒಂದು ವ್ಯೂ ಏನಿದೆ ನಿಮಗೆ ತುಂಬ ಕ್ಲಿಯರ್ ಆಗಿದೆ. ಬಿಕಾಸ್ ಇದೊಂದು ಸ್ಮೋಕ್ ಮಿರರ್ ಆಗಿರೋದ್ರಿಂದ ಡೇನಲ್ಲಂತೂ 100% ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ವೈಬ್ರೇಷನ್ ಅಷ್ಟೊಂದು ಇರಲ್ಲ. ಬಟ್ ನೈಟ್ ಟೈಮಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಇದು. ಬಿಕಾಸ್ ಹೈವೇನಲ್ಲಿ ಆ್ಯಕ್ಚುಲಿ ಹೋಗ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಹೈ ಬೀಮ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ಹಿಂದೆಯಿಂದ ಗಾಡಿ ಹೈ ಬೀಮ್ ಬಂದಾಗ ನಿಮಗೆ ಹೆಲ್ಮೆಟ್ಗೆ ನಿಮ್ಮ ಕಣ್ಣಿಗೆ ಅಷ್ಟು ಹೊಡೆಯಲ್ಲ. ಸೊ ಆವಾಗ ನಿಮಗೆ ಓವರಾಲ್ ಈ ಮಿರರ್ಗೆ ಏನು ನೀವು ಪೇ ಮಾಡುತ್ತಿರೋ ಆ ವರ್ತ್ ಅಲ್ಲಿ ಕಾಣ್ಬರುತ್ತೆ ನಿಮಗೆ. ಸೊ ಅದಕ್ಕೆ ಇದೊಂದು ಗುಡ್ ಆಕ್ಸೆಸರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನು ಹಿಂದೆ ಬಂದಾಗ ಇದರ ಸೀಟ್ಗೆ ಬರೋಣ, ರೈಡರ್ ಸೀಟ್ಗೆ. ಸೊ ಇದೊಂದು ಟೂರಿಂಗ್ ಸೀಟ್ ಆಗಿರೋದ್ರಿಂದ, ಇದೊಂದು ಎಂಟೈರ್ ಬೈಕ್ ಏನಿದೆ ಅದು ಟೂರಿಂಗ್ ಸೆಟಪ್ ಆಗಿರೋದ್ರಿಂದ ನಿಮಗೆ ಒಂದು ಸೀಟಲ್ಲಿ ಏನಿದೆ ಅದು ತುಂಬ ವೈಡ್ ಆ್ಯಂಡ್ ವೆಲ್ ಕುಷನ್ಡ್ ಸೀಟ್. ಎಸ್, ನೀವು ಸ್ಪ್ರಿಂಗ್ ಏನಿದೆ ಅದು ಕೂಡ ಒಂದು ಸ್ವಲ್ಪ ಕಂಫರ್ಟ್ಗೆ ಆ್ಯಡ್ ಆಗುತ್ತೆ. ಎಸ್ಪೆಷಲಿ ನೀವು ರಫ್ ಟರೇನ್ ಅಂದರೆ ಒಂದು ಹಳ್ಳದಿಣ್ಣೆ ರಸ್ತೆಲಿ ಹೋಗ್ತಿರ್ಬೇಕಾದ್ರೆ ನೀವು ಆ ಸ್ಪ್ರಿಂಗ್ ಕೂಡ ಸ್ವಲ್ಪ ಕುಷನ್ ಕೊಡುತ್ತೆ. ಅದ್ರ ಜೊತೆಗೆ ಸೀಟಲ್ಲೂ ಕೂಡ ಕುಷನ್ ಇರೋದ್ರಿಂದ ತುಂಬ ಆರಾಮಾಗಿ ಲಾಂಗ್ ರೈಡ್ಸ್ನ ನೀವು ತುಂಬ ಆರಾಮಾಗಿ ಮಾಡ್ಬೋದು. ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆ ನೀವು ಲಾಂಗ್ ಜರ್ನೀಸಲ್ಲಿ ಓಡಿಸ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಒಂದು ಕಂಫರ್ಟೇಬಲ್ ಪೊಸಿಷನ್ನ ಕೊಡುತ್ತೆ. ಈ ಒಂದು ಕಂಫರ್ಟೇಬಲ್ ಪೊಸಿಷನ್ಗೆ ಆ್ಯಡ್ ಆಗೋದು ಇದರ ಫ್ಲ್ಯಾಟ್ ಫುಟ್ ಪೆಗ್ಸ್. ಎಸ್, ನಿಮಗೆ ಸ್ಟಾಕ್ ಫುಟ್ ಪೆಗ್ಸಲ್ಲಿ ಏನಿರುತ್ತೆ ಅವಾಗ ನೀವು ಮಧ್ಯದಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಕೆಲವೊಂದು ಟೈಮು ಕಾಲು ಜಾರ್ಬಿಡುತ್ತೆ. ಬಟ್ ಇದೊಂದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ, ಫ್ಲ್ಯಾಟ್ ಇರೋದ್ರಿಂದ ನಿಮ್ಮ ಫುಟ್ ಎಲ್ಲಿಂದನು ಜಾರಕ್ಕೆ ಹೋಗಲ್ಲ. ಸೊ ಆರಾಮಾಗಿರುತ್ತೆ ಫುಟ್ ಪೆಗ್ಗು. ಸೊ ಈ ಫುಟ್ ಪೆಗ್ನ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಅಕಸ್ಮಾತ್ ಒಂದು ಟೂರಿಂಗ್ ಬೂಟ್ಸ್ ಇಲ್ಲ ರೈಡಿಂಗ್ ಬೂಟ್ಸ್ ಹಾಕ್ಕೊಂಡಿದ್ರೆ ಆ ಟೈಮಲ್ಲಿ ನಿಮಗೆ ನೀಟಾಗಿ ಸ್ಲಾಟ್ ಮಾಡೋಕ್ಕಾಗಲ್ಲ ಟೋ ಶಿಫ್ಟರಲ್ಲಿ. ಸೊ ಅವಾಗ ಅಪ್ಶಿಫ್ಟ್ ನೀವು ಹೀಲ್ ಶಿಫ್ಟರ್ ಯೂಸ್ ಮಾಡೇ ಮಾಡಬೇಕಾಗತ್ತೆ. ಸೊ ಇದು ಒಂದು ಬೆಟರ್ ಡಿಸೈನ್ ಆಗಿ ಇರ್ಬೋದಾಗಿತ್ತು. ಬಟ್ ಏನು ಅಂತಂದರೆ, ಇದು ಒಂದು ಟೂರಿಂಗ್ ಫುಟ್ ಪೆಗ್ ಆಗಿರೋದ್ರಿಂದ ನೀವು ಲಾಂಗ್ ರೈಡ್ಸಲ್ಲಿ ಇರಬೇಕಾದ್ರೆ ಜಾಸ್ತಿ ಅಷ್ಟೊಂದು ಶಿಫ್ಟ್ ಮಾಡೋಕ್ಕೋಗಲ್ಲ ಗೇರ್ನ.
ಸೊ ಆ ಟೈಮಲ್ಲಿ ನೀವು ನಿಮ್ಮ ಫುಟ್ನ ಒಂದೇ ಕಡೆ ರೆಸ್ಟ್ ಮಾಡಿರ್ತೀರಾ, ಆ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ, ತುಂಬ ಒಳ್ಳೆ ಕಂಫರ್ಟ್ಗೆ ಆ್ಯಡ್ ಆಗುತ್ತೆ. ಸೊ ಇದು ಈ ಮೋಟರ್ಸೈಕಲಲ್ಲಿ ಆಗಿರೋ ಒಂದು ಚೇಂಜಸ್ ಆಕ್ಸೆಸರೀಸ್ ಆ್ಯಡ್ ಆದಮೇಲೆ. ಅಕಸ್ಮಾತ್ ನಿಮ್ಗೇನಾರು ನಾನಾಗಲೇ ಹೇಳಿದಂಗೆ ಸ್ಟಾಕ್ ಮೋಟರ್ಸೈಕಲ್ ಹೇಗೆ ಫೀಲ್ ಆಗುತ್ತೆ, ಅದರ ರೈಡಿಂಗ್ ಹೇಗಿದೆ ಅಂತ ತಿಳ್ಕೊಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಸ್ಟಾಕ್ ಮೋಟರ್ಸೈಕಲ್ ನಾವು ಆಗಲೇ ರಿವ್ಯೂ ಮಾಡಿದ್ದೀರಿ, ನೀವು ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಬೋದು. ಬೈಕ್ ಮಾಡಿಫೈ ಮಾಡ್ಬೇಕಂದ್ರೆ ನಿಮಗೆ ಹಲವಾರು ಆಪ್ಷನ್ ಮತ್ತೆ ಹಲವಾರು ಸಜೆಷನ್ಗಳು ಸಿಗುತ್ತೆ. ಬಟ್ ಇದರಿಂದ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ಬಟ್ ಈಗ ರಾಯಲ್ ಎನ್ಫೀಲ್ಡ್ ಓನರ್ಸ್ ಅವರು ಅವರ ಮೋಟರ್ಸೈಕಲ್ನ ಕಸ್ಟಮೈಸ್ ಮಾಡೋದಕ್ಕೆ ಆಕ್ಸೆಸರೀಸ್ಗಳು ರಾಯಲ್ ಎನ್ಫೀಲ್ಡಿಂದನೇ ಸಿಗ್ತಾ ಇದೆ. ಅವರ ಮೇಕ್ ಇಟ್ ಯುವರ್ಸ್ ಪ್ರೋಗ್ರಾಮಿಂದ ಆ ಆಕ್ಸೆಸರೀಸ್ಗೆ ಒಂದು ವಾರಂಟಿ ಕೂಡ ಸಿಗುತ್ತೆ. ನಿಮಗೆ ಈ ಕಸ್ಟಮೈಸೇಷನ್ ಪ್ರೋಗ್ರಾಮ್ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನ ಸಿಗೋಣ. ಸ್ಟೇ ಸೇಫ್, ರೈಡ್ ಸೇಫ್. ಈ ಥರ ಎಲ್ಲ ಸೌಂಡ್ ಬರೋಲ್ಲ ಈ ಗಾಡೀಲಿ ಇವಾಗ. ಫೂ, ನನ್ನ ಮಕ್ಕಳ ಎಲ್ಲ ಬಂದ್ಬಿಡ್ರಿ ಒಟ್ಟಿಗೆ. ನಿಮ್ಮ ಮಂಡನ ಇದ್ರ ಮೇಲೆ ಇಟ್ಟರೆ ಸೀಟ್ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಅದು ರೈಡರ್ ಸೀಟ್, ಎಸ್. ಅದು ರೈಡರ್ ಸೀಟ್, ಎಸ್. ಅಜ ಮೇರಿ ಗಾಡಿ ಮೇ ಬ್ಯಾಟ್ ಜಾ, ಅಜ ಮೇರಿ ಗಾಡಿ ಮೇ ಬ್ಯಾಟ್ ಜಾ.